I am Nagarjun B, Computer Science Lecturer, Aspect. Click on like and subscribe button. History and development of computer. First one is Abacus. This was the first recorded computer whose existence dates back 2500 BC. It was a rectangular wooden frame with beads strung on parallel wires, which is visible in the image. It was invented in China and used by Greeks, Romans and Japanese in the earlier days. First recorded computer bandu abacus idu 7500 BC alli develop madidru. Idu ond rectangular wooden frame ittu, alli madhyadalli namage wires irthaitu, adu parallel wires. A parallel wires alli beads strung irthaitu, just like a slate idange. A slate alli chick makkalige aatana kodtidrala adu. ಇಟ್ ವಾಸ್ ಇದನ್ನು ಡೆವಲಪ್ ಮಾಡಿದ್ದು ಚೈನಾದಲ್ಲಿ. ಅದಾದಮೇಲೆ ಇದನ್ನೇ ಗ್ರೀಕ್ಸು, ರೋಮನ್ಸ್ ಮತ್ತು ಜಾಪನೀಸ್ ಅವರು ಯೂಸ್ ಮಾಡ್ತಾ ಇದ್ದರು. ಡೆವಲಪ್ಡ್ ಕಂಪ್ಯೂಟರ್ ಈಸ್ ದ ನೇಪಿಯರ್ ಬೋನ್ಸ್. ಇನ್ 1614 ಎ ಸ್ಕಾಟಿಸ್ಟ್ ಮ್ಯಾಥಮೆಟಿಷಿಯನ್ ಬೈ ನೇಮ್ ಜಾನ್ ನೇಪಿಯರ್ ಇಂಟ್ರೊಡ್ಯೂಸ್ ದ ಕಾನ್ಸೆಪ್ಟ್ ಆಫ್ ಲಾಗರಿಥಮ್ಸ್. ಹೀ ಯೂಸ್ಡ್ ಎ ಸೆಟ್ ಆಫ್ ಬೋನ್ಸ್ ಟು ಪರ್ಫಾರ್ಮ್ ಎ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಹೀ ವಾಸ್ ಯೂಸಿಂಗ್ 11 ಬೋನ್ಸ್ ವಿಚ್ ಆರ್ ಹ್ಯಾವಿಂಗ್ 4 ಫೇಸಸ್. Each bones were so carved them that by keeping them side by side, the product of a numbers would be obtained, hence the name Napier's bone that you can observe in this particular image. Illi 11 bones na use maartta idru. Aa 11 bones 4 faces irta idu. Aa 4 faces yav reeti adjust maadidru andre ondu pakka innondu ittage ನಮಗೆ ಪ್ರಾಡಕ್ಟ್ ಬರ್ತಾ ಇದೆ, ಅಂದರೆ ಮಲ್ಟಿಪ್ಲಿಕೇಶನ್ ವ್ಯಾಲ್ಯೂ ಬರ್ತಾ ಇತ್ತು. ಇದನ್ನು ನೇಪಿಯರ್ ಬೋನ್ಸ್ ಅಂತ ಕರಿತೀವಿ. ಸಿಸ್ಟಮ್ ಈಸ್ ಅ ಸ್ಲೈಡ್ ರೂಲ್. ಇನ್ ದ ಇಯರ್ 1630 ಆನ್ ಇಂಗ್ಲಿಷ್ ಮ್ಯಾಥಮೆಟಿಷಿಯನ್ ವಿಲಿಯಂ ಔಟ್ರಡ್ ಡೆವಲಪ್ಡ್ ದ ಸ್ಲೈಡ್ ರೂಲ್. ಇಟ್ ವಾಸ್ ಡಿಸೈನ್ಡ್ ಆನ್ ದ ಬೇಸಿಸ್ ಆಫ್ ಲಾಗರಿಥಮಿಕ್ಸ್. ದ ಅರ್ಲಿಯರ್ ಇನ್ವೆನ್ಷನ್ ದಟ್ ಈಸ್ ದ ನೇಪಿಯರ್ಸ್ ಬೋನ್, ಇಟ್ ವಾಸ್ ಆಲ್ಸೋ ಇನ್ವೆಂಟೆಡ್ ಆನ್ ದ ಬೇಸಿಸ್ ಆಫ್ ಅನ್ ಲಾಗರಿಥಮ್. Here also the slide rule has been designed on the basis of an logarithms. And in case of a slide rule, it consisted of two scales which you can observe in the image, one of which slides over the other. It was designed so that whenever one scale slides over the other, the alignment of one on the other gave the result of basic arithmetic operations. ಇದನ್ನು ಯಾವ ರೀತಿ ಅಡ್ಜಸ್ಟ್ ಮಾಡಿದ್ರು ಅಂದರೆ, ಒಂದು ಸ್ಕೇಲು ಇನ್ನೊಂದು ಸ್ಕೇಲ್ ಮೇಲೆ ಸ್ಲೈಡ್ ಮಾಡಿದಾಗೆ ನಮಗೆ ಬೇಸಿಕ್ ಅರ್ಥಮೆಟಿಕ್ ಆಪರೇಷನ್ಸ್ನ ರಿಸಲ್ಟ್ ಒಬ್ಟೈನ್ ಮಾಡ್ಬೋದು. ಅಂದರೆ ನಾವು ಬೇಸಿಕ್ ಆಪರೇಷನ್ಸ್ ಅಡಿಷನ್, ಸಪ್ರಾಕ್ಷನ್, ಮಲ್ಟಿಪ್ಲಿಕೇಷನ್, ಡಿವಿಷನ್, ಇದರದ ರಿಸಲ್ಟು ವಿ ಕ್ಯಾನ್ ಗೆಟ್ ಬೈ ಯೂಸಿಂಗ್ ದಿಸ್ ಸ್ಲೈಡ್ ರೂಲ್. ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಡೆವಲಪ್ಡ್ ಬೈ ಅನ್ ಇಂಗ್ಲಿಷ್ ಮ್ಯಾಥಮೆಟಿಷಿಯನ್ ವಿಲಿಯಂ ಔಟ್ಕರ್ಡ್ ಇನ್ ದ ಇಯರ್ 1630. Next computer is a Pascaline. In the year 1642, a French mathematician, Blaise Pascal, invented this machine. He developed for his father business calculation. 1642 only, French mathematician Blaise Pascal has introduced the machine that is called as a Pascaline. ಅವರು ತಮ್ಮ ತಂದೆಗೆ ಬಿಸ್ನೆಸ್ಸಲ್ಲಿ ಸಹಾಯವಾಗಲು ಕ್ಯಾಲ್ಕುಲೇಷನ್ ಮಾಡೋದಕ್ಕೋಸ್ಕರ ಈ ಮೆಷಿನ್ನ ಇನ್ವೆಂಟ್ ಮಾಡಿದರು. ಇಟ್ ವಾಸ್ ಮೇಡ್ ಅಪ್ ಆಫ್ ಅನ್ ಕೌಂಟರ್ ವೀಲ್ಸ್. ಇಟ್ ವಾಸ್ ಕೇಪಬಲ್ ಆಫ್ ಪರ್ಫಾರ್ಮಿಂಗ್ ಅಡಿಷನ್, ಸಪ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಹೌವರ್, ದ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಆಪರೇಷನ್ಸ್ ವರ್ ಕ್ಯಾರಿಡ್ ಔಟ್ ಇನ್ ಟರ್ಮ್ಸ್ ಆಫ್ ಅಡಿಷನ್ ಆ್ಯಂಡ್ ಸಪ್ರಾಕ್ಷನ್. ಈ ಮೆಷಿನ್ನಲ್ಲಿ ನಾವು ಅಡಿಷನ್, ಸಪ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಮಾಡ್ಬೋದು. ಆದರೆ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ಸು ಅಡಿಷನ್ಸ್ ಮತ್ತು ಸಪ್ರಾಕ್ಷನ್ಸ್ ಆಧಾರದ ಮೇಲೆ ಆಗ್ತಾ ಇತ್ತು. ಯು ಕ್ಯಾನ್ ಸೀ ಇನ್ ದ ಇಮೇಜ್ ದ ಪ್ಯಾಸ್ಕಲಿನ್ ಮೆಷಿನ್. ನೆಕ್ಸ್ಟ್ ಈಸ್ ರೊಟೇಟಿಂಗ್ ವೀಲ್ ಕ್ಯಾಲ್ಕುಲೇಟರ್. ಇನ್ ದ ಇಯರ್ 1671 ಎ ಜರ್ಮನ್ ಮ್ಯಾಥಮೆಟಿಷಿಯನ್ ಗಾಟ್ಫ್ರೀಡ್ ವ್ಯಾನ್ ಲುಬ್ನೆಸ್ ಇನ್ವೆಂಟೆಡ್ ಅ ಫಸ್ಟ್ ಎಲೆಕ್ಟ್ರೋಮೆಕ್ಯಾನಿಕಲ್ ಕಂಪ್ಯೂಟರ್ ಕಾಲ್ಡ್ ದ ರೊಟೇಟಿಂಗ್ ವೀಲ್ ಕ್ಯಾಲ್ಕುಲೇಟರ್. ಆ್ಯಂಡ್ ದಿಸ್ ವಾಸ್ ಹ್ಯಾಸ್ ಬೀನ್ ಡೆವಲಪ್ ಬೈ ಕನ್ಸಿಡರಿಂಗ್ ದ ಪ್ರಿನ್ಸಿಪಲ್ಸ್ ಆಫ್ ಕೌಂಟರ್ ವೀಲ್ ವಿಚ್ ಹ್ಯಾಸ್ ಬೀನ್ ಯೂಸ್ಡ್ ಇನ್ ದ ಪ್ಯಾಸ್ಕಲಿನ್ ವಿಚ್ ವಿ ಹ್ಯಾವ್ ಸೀನ್ ಜಸ್ಟ್ ಎನ್ ನೌ. ದ ಪ್ಯಾಸ್ಕಲಿನ್ ಸಿಸ್ಟಮ್ ವಿಚ್ ಹ್ಯಾಸ್ ಬೀನ್ ಇನ್ವೆಂಟೆಡ್ ಬೈ ದ
ಬ್ಲೇಸ್ ಪ್ಯಾಸ್ಕಲೀನ್ ಅದರ ಆಧಾರದ ಮೇಲೇ ಕೌಂಟರ್ ವೀಲ್ಸ್ ಯಾವುದು ಪ್ಯಾಸ್ಕಲೀನ್ ಇತ್ತಲ್ಲ ಅದರ ಆಧಾರದ ಮೇಲೆ ರೊಟೇಟಿಂಗ್ ವೀಲ್ ಕ್ಯಾಲ್ಕುಲೇಟರ್ನ ಇನ್ವೆಂಟ್ ಮಾಡಿದ್ದು ಇದನ್ನು ಇನ್ವೆಂಟ್ ಮಾಡಿದ್ದು ಜರ್ಮನ್ ಮ್ಯಾಥಮೆಟಿಷಿಯನ್ ಗಾಟ್ಫ್ರೀಡ್ 1671 ಇಸವಿಯಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಜಾಕ್ವರ್ಡ್ಸ್ ಲೂಮ್. ಇನ್ ದ ಇಯರ್ 1802 ಎ ಫ್ರೆಂಚ್ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರರ್ ಜೋಸೆಫ್ ಮ್ಯಾರಿ ಜಾಕ್ವರ್ಡ್ ಇನ್ವೆಂಟೆಡ್ ಎ ಮೆಷಿನ್ ಆ್ಯಂಡ್ ಹಿ ಹ್ಯಾಸ್ ಇನ್ವೆಂಟೆಡ್ ದಿಸ್ ಮೆಷಿನ್ ಟು ಪರ್ಫಾರ್ಮ್ ದ ಆಟೋಮೆಟಿಕಲಿ ಕಂಟ್ರೋಲಿಂಗ್ ದ ವಿವಿಂಗ್ ಲೂಮ್ ಆ್ಯಂಡ್ ಹಿ ಎಂಪ್ಲಾಯ್ಡ್ ಎ ಪಂಚಡ್ ಕಾರ್ಡ್ಸ್ ಟು ಕಂಟ್ರೋಲ್ ದ ಪ್ಯಾಟರ್ನ್ಸ್ ಆಫ್ ಅನ್ ವೆನ್ ಕ್ಲೋತ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅನ್ ಜಾಕ್ವರ್ಡ್ಸ್ ಡಿಫ್ರೆನ್ಷಿಯಲ್ ಇಂಜಿನ್. ಇನ್ ದ ಇಯರ್ 1822 ಮ್ಯಾಥಮೆಟಿಷಿಯನ್ ಚಾರ್ಲ್ಸ್ ಬ್ಯಾಬೇಜ್ ಇನ್ವೆಂಟೆಡ್ ದ ಡಿಫ್ರೆನ್ಷಿಯಲ್ ಇಂಜಿನ್. ದಿಸ್ ವಾಸ್ ಹ್ಯಾಂಡ್ ಆಪರೇಟೆಡ್ ಮೆಷಿನ್ ಬಿಲ್ಟ್ ವಿತ್ ವೀಲ್ಸ್ ಲೀವರ್ಸ್ ಆ್ಯಂಡ್ ಮೆಕ್ಯಾನಿಕಲ್ ಲಿಂಕೇಜಸ್ ಆ್ಯಂಡ್ ಇಟ್ ವಾಸ್ ಯೂಸ್ ಟು ಕ್ಯಾಲ್ಕುಲೇಟ್ ಅ ವೇರಿಯಸ್ ಮ್ಯಾಥಮೆಟಿಕಲ್ ಫಂಕ್ಷನ್ಸ್. ದಟ್ ಮೀನ್ಸ್ ಯೂಸಿಂಗ್ ದಿಸ್ ಒನ್ ವಿ ಕ್ಯಾನ್ ಪರ್ಫಾರ್ಮ್ ದ ವೇರಿಯಸ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ಇಟ್ ವಾಸ್ ಸೋ ಡಿಸೈನ್ಡ್ ದ್ಯಾಟ್ ಒನ್ಸ್ ದ ಇನಿಷಿಯಲ್ ವ್ಯಾಲ್ಯೂಸ್ ವರ್ ಸೆಟ್ ಇಟ್ ವುಡ್ ಪ್ರೊಡ್ಯೂಸ್ ದ ನೆಕ್ಸ್ಟ್ ಫ್ಯೂ ಥೌಸಂಡ್ ವ್ಯಾಲ್ಯೂಸ್ ವಿತೌಟ್ ಮಿಸ್ಟೇಕ್ಸ್. ಇದು ಯಾವ ರೀತಿ ಡಿಸೈನ್ ಮಾಡಿದ್ರು ಅಂದರೆ ಇನಿಷಿಯಲ್ ವ್ಯಾಲ್ಯೂಸ್ನ ಸೆಟ್ ಮಾಡಿ ನಾವು ಸ್ಟಾರ್ಟ್ ಮಾಡಿದರೆ ನೆಕ್ಸ್ಟ್ 1000 ವ್ಯಾಲ್ಯೂಸ್ವರೆಗೆ ಕ್ಯಾಲ್ಕುಲೇಷನ್ಸ್ ಕೊಡ್ತಾ ಇತ್ತು, ಯಾವುದೇ ರೀತಿಯ ಮಿಸ್ಟೇಕ್ಸ್ ಇಲ್ಲಿದೆ. ಇದನ್ನು ಇನ್ವೆಂಟ್ ಮಾಡಿದ್ದು ಚಾರ್ಲ್ಸ್ ಬ್ಯಾಬೇಜ್ 1822 ಅನಾಲಿಟಿಕಲ್ ಇಂಜಿನ್. ಇನ್ ದ ಇಯರ್ 1833 ಚಾರ್ಲ್ಸ್ ಬ್ಯಾಬೇಜ್ ಡೆವಲಪ್ಡ್ ಆನ್ ಅನಾಲಿಟಿಕಲ್ ಇಂಜಿನ್. ದಿಸ್ ಮೆಷಿನ್ ಕನ್ಸಿಸ್ಟೆಡ್ ಆಫ್ 5 ಯೂನಿಟ್ಸ್. ದೋಸ್ ಆರ್ ಕಾಲ್ಡ್ ಆಸ್ ಅನ್ ಫಂಕ್ಷನಲ್ ಯೂನಿಟ್ಸ್ ಆ್ಯಂಡ್ ದೋಸ್ ಆರ್ ಇನ್ಪುಟ್ ಯೂನಿಟ್, ಮೆಮೊರಿ ಯೂನಿಟ್, ಅರ್ಥಮೆಟಿಕ್ ಯೂನಿಟ್, ಕಂಟ್ರೋಲ್ ಯೂನಿಟ್ ಆ್ಯಂಡ್ ಔಟ್ಪುಟ್ ಯೂನಿಟ್. ದ ಆರ್ಕಿಟೆಕ್ಚರ್ ಆಫ್ ದ ಮಾಡರ್ನ್ ಡಿಜಿಟಲ್ ಕಂಪ್ಯೂಟರ್ ವಿಚ್ ವಿ ಆರ್ ಯೂಸಿಂಗ್ ನೌ ಎ ಡೇಸ್ ರಿಸೆಂಬಲ್ಸ್ ವಿತ್ ದಿಸ್ ಅನಾಲಿಟಿಕಲ್ ಇಂಜಿನ್. ಫಾರ್ ದ್ಯಾಟ್ ಪರ್ಪಸ್ ದ ಚಾರ್ಲ್ಸ್ ಬ್ಯಾಬೇಜ್ ಈಸ್ ಕಾಲ್ಡ್ ಆಸ್ ಫಾದರ್ ಆಫ್ ಕಂಪ್ಯೂಟರ್ಸ್. 1833 ಚಾರ್ಲ್ಸ್ ಬ್ಯಾಬೇಜ್ ಅನಾಲಿಟಿಕಲ್ ಇಂಜಿನ್ನ ಡೆವಲಪ್ ಮಾಡಿದರು. ಇದರಲ್ಲಿ 5 ಫಂಕ್ಷನಲ್ ಯೂನಿಟ್ಸ್ ಇತ್ತು, ಇನ್ಪುಟ್ಟು, ಮೆಮೊರಿ, ಅರ್ಥಮೆಟಿಕ್, ಕಂಟ್ರೋಲ್ ಮತ್ತು ಔಟ್ಪುಟ್ ಯೂನಿಟು. ಇದ್ರದ ಆರ್ಕಿಟೆಕ್ಚರ್ ನಾವು ಇವಾಗ ಏನು ಪ್ರೆಸೆಂಟ್ ಸಿಸ್ಟಮ್ಸ್ ಯೂಸ್ ಮಾಡ್ತಿದ್ದೀವಲ್ಲ ಸೇಮ್ ಇತ್ತು. ಅದಕ್ಕೋಸ್ಕರ ಚಾರ್ಲ್ಸ್ ಬ್ಯಾಬೇಜ್ನ ಕಂಪ್ಯೂಟರ್ ಪಿತಾಮಹ ಎಂದು ಕರೀತಾರೆ. ಇನ್ ದ ಇಯರ್ 1943 ಆನ್ ಅಮೇರಿಕನ್ ಮ್ಯಾಥಮೆಟಿಷಿಯನ್ ಹಾವರ್ಡ್ ಹೆಚ್ ಆರ್ಕೆನ್ ಬಿಲ್ಟ್ ಎಲೆಕ್ಟ್ರೋಮೆಕ್ಯಾನಿಕಲ್ ಕಂಪ್ಯೂಟರ್ಸ್ ಆ್ಯಂಡ್ ನೇಮ್ಡ್ ಇಟ್ ಆಸ್ ಅ ಮಾರ್ಕ್ ಐ. ಇಟ್ ವಾಸ್ ಕೇಪಬಲ್ ಆಫ್ ಪರ್ಫಾರ್ಮಿಂಗ್ ಅ ಸೀಕ್ವೆನ್ಸ್ ಆಫ್ ಅರ್ಥಮೆಟಿಕ್ ಆಪರೇಷನ್ಸ್ ಆ್ಯಂಡ್ ಹಿಯರ್ ಇಟ್ ಯೂಸ್ ಟು ಪರ್ಫಾರ್ಮ್ ದ ಮಲ್ಟಿಪ್ಲಿಕೇಶನ್ ಆಫ್ ದ ಡಿವಿಷನ್ ಆ್ಯಂಡ್ ಇಟ್ ಯೂಸ್ ಟು ಟೇಕ್ ಅ ಕನ್ಸಿಡರಬಲ್ ಲೆಸ್ ಟೈಮ್ ಆಸ್ ಕಂಪೇರ್ಡ್ ಟು ದ ಪ್ರೀವಿಯಸ್ ಮೆಷಿನ್ಸ್ ಆ್ಯಂಡ್ ಇಟ್ ಪೊಸೆಸ್ಡ್ ಎ ಹೈ ಡಿಗ್ರಿ ಆಫ್ ರಿಲಯಬಿಲಿಟಿ. That means a withstanding capacity was more in this machine as compared to the earlier machines which have been invented. The revolution in the semiconductor technology in the year 1946 prompted John Neuchin and Prisk Eckert to develop the first electronic computer, that is ENIAC, E-N-I-E-C. That means when it has been abbreviated as an acronym and it stands for Electronic Numerical Integrator and Calculator. ENIAC, Electronic Numerical Integrator and Calculator. And it, as you can see in the picture, it was a huge machine and this was capable to carry out 5000 additions per second. It had a short memory and the various components had to be manually reworded in various ways to perform different computations. ENIAC semiconductor technology revolution start ಮಾಡಿದ್ಮೇಲೆ 1946 ಅಲ್ಲಿ ಜಾನ್ ಮ್ಯೂಚುಲಿ ಮತ್ತು ಪ್ರಿಸ್ಪರ್ ಎಕ್ರೈಟ್ ಡೆವಲಪ್ ಮಾಡಿದ್ದು. ಇದು ಫಸ್ಟ್ ಎಲೆಕ್ಟ್ರೋ ಕಂಪ್ಯೂಟರ್. ENIAC ಅಂದರೆ ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕ್ಯಾಲ್ಕುಲೇಟರ್. ಇದು ಒಂದು ದೊಡ್ಡ ಮೆಷಿನು, ಇದು ನಿಮಗೆ ಪಿಕ್ಚರಲ್ಲಿ ಕಾಣಿಸುತ್ತೆ. ಇದರಲ್ಲಿ ನಾವು 5000 ಅಡಿಷನ್ಸ್ ಒಂದು ಸೆಕೆಂಡಲ್ಲಿ ಮಾಡ್ಬೋದು. ಇದ್ರದ್ದು ಮೆಮೊರಿ ಲೆಸ್ಸು. ಆಮೇಲೆ ಇದನ್ನು ನಾವು ಪ್ರತಿ ಟೈಮು ರೀವೈರಿಂಗ್ ಮಾಡಬೇಕು. ಯಾವುದಕ್ಕೋಸ್ಕರ? ಟು ಪರ್ಫಾರ್ಮ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಲ್ಕುಲೇಷನ್ಸ್ ಅಥವಾ ಕಾಂಪಿಟೇಷನ್ಸ್.
ಇವ್ಯಾಕ್ ಟು ಓವರ್ಕಮ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಇನ್ ಇವ್ಯಾಕ್ ದೇ ವಿ ಹ್ಯಾಡ್ ಎ ಲಿಟಲ್ ಮೆಮೊರಿ ಆ್ಯಂಡ್ ವಿ ನೀಡ್ ಟು ಪರ್ಫಾರ್ಮ್ ದ ರೀವೈರಿಂಗ್ ಎವ್ರಿ ಟೈಮ್ ವೆನ್ ಎವರ್ ವಿ ನೀಡ್ ಟು ಪರ್ಫಾರ್ಮ್ ದ ಕ್ಯಾಲ್ಕುಲೇಷನ್ ಇಡೀ ವ್ಯಾಕ್ ಡಿಸ್ಅಡ್ವಾಂಟೇಜ್ ಆಫ್ ಯೂನಿವ್ಯಾಕ್ನ ಓವರ್ಕಮ್ ಮಾಡೋದಕ್ಕೋಸ್ಕರ ಡೆವಲಪ್ ಮಾಡಿದ್ದು ಇನ್ ಇವ್ಯಾಕಲ್ಲಿ ಮೆಮೊರಿ ಭಾಳ ಕಡಿಮೆ ಇತ್ತು ಆಮೇಲೆ ಅಲ್ಲಿ ಪ್ರತಿ ಟೈಮು ನಾವು ರೀವೈರಿಂಗ್ ಮಾಡಬೇಕಿತ್ತು ಯಾವುದಕ್ಕೋಸ್ಕರ ಕ್ಯಾಲ್ಕುಲೇಷನ್ಸ್ ಮಾಡೋ ಸಲುವಾಗಿ ಅದಕ್ಕೋಸ್ಕರ ಜಾನ್ ವ್ಯಾನ್ ನ್ಯೂಮನ್ ಪ್ರಪೋಸ್ಡ್ ಎ ನ್ಯೂ ಕಾನ್ಸೆಪ್ಟ್ ಆ ಕಾನ್ಸೆಪ್ಟ್ ಏನಂದರೆ ಲಾರ್ಜ್ ಇಂಟರ್ನಲ್ ಮೆಮೊರಿ ವೈ ವಿ ಯೂಸ್ ದಿಸ್ ಲಾರ್ಜ್ ಇಂಟರ್ನಲ್ ಮೆಮೊರಿ ಅಂದರೆ ಫಾರ್ ದ ಪರ್ಪಸ್ ಆಫ್ ಸ್ಟೋರಿಂಗ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಡೇಟಾ ಆ್ಯಂಡ್ ದಿಸ್ ಈಸ್ ನೋನ್ ಆ್ಯಸ್ ಅನ್ ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ವಾಟ್ ಈಸ್ ಅನ್ ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಅಂತ ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಅಂದರೆ ವೇರ್ ಇಟ್ ಪ್ರೊವೈಡ್ಸ್ a larger internal memory for the purpose of storing instructions and data. The first ever computer developed on the principle of a stored program concept was EDVAC. EDVAC andre athwa EDVAC acronym means electronic discrete variable automatic calculator. Electronic discrete variable automatic calculator. And these expansions are very very important in the competitive exams as well as in the university exams. UNIVAC I, that is Universal Automatic Calculator. Universal Automatic Calculator I. In the year 1951, the American Census Bureau developed a machine and they have called as an UNIVAC. It is the acronym for Universal Automatic Calculator 1. UNIV means universal. A means automatic. C means calculator. Universal Automatic Calculator. And it was invented for both scientific and commercial applications. It also had a compiler to translate programs to machine code. ಈ ಯೂನಿವ್ಯಾಕ್ ಏನಿದೆಲ್ಲ ಇದನ್ನು ನಾವು ಸೈಂಟಿಫಿಕ್ ಮತ್ತು ಕಮರ್ಷಿಯಲ್ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ಬೋದು ಆಮೇಲೆ ಇದರಲ್ಲಿ ಕಂಪೈಲರ್ ಇದೆ ಈ ಕಂಪೈಲರ್ ಮುಖಾಂತರ ನಾವು ಪ್ರೋಗ್ರಾಮ್ಸ್ನ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ಬೋದು ಅಂದರೆ ದ ಕಂಪೈಲರ್ ವಿಲ್ ಕನ್ವರ್ಟ್ ನಾವು ಪ್ರೋಗ್ರಾಮ್ ಏನು ಬರೆದಿದ್ದಲ್ಲ ಆ ಪ್ರೋಗ್ರಾಮು ಮೆಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಆಗುತ್ತೆ Then next, based upon these things, they will ask a question, write a note on history and development of the computer and all, you need to write all of these things when I ask the history and the development of a computer. And if you find these images to be unblurred, you can just go to the browser, you can just go to the Google Chrome or Internet Explorer and you can just type the name of the machine. And image, then you will get the image of that particular machine. Do click on like and subscribe button for more information regarding computer science subjects.